ಇವತ್ತು ಎಲ್ಲರ ಫೇವ್ರೆಟ್ ರೆಸಿಪಿನ ಮಾಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿಗೆ ತಮ್ಮೆಲ್ರಿಗೂ ಸ್ವಾಗತ. ನೋಡ್ತಾ ಇರ್ಬೋದು ಪಡ್ಡು ತಟ್ಟೆ ಇಡ್ಲಿ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಇಷ್ಟ ಅಲ್ವಾ? ಅದ್ರ ಜೊತೆ ದೋಸೆ ಕೂಡ. ಒನ್ ಬ್ಯಾಟರ್ ವಿಧ ವಿಧವಾದ ಬ್ರೇಕ್ಫಾಸ್ಟ್ ರೆಸಿಪಿನ ಹೇಳ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಇದೆ. ಒನ್ ಬ್ಯಾಟರಲ್ಲಿ ನಾವು ಇಷ್ಟೆಲ್ಲ ವೆರೈಟಿ ನಾವು ಅಡುಗೆಯನ್ನು ಮಾಡ್ಬೋದು, ಅಂದರೆ ರೆಸಿಪಿನ ಮಾಡ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು ನೋಡಿ ಅಕ್ಕಿ ತೋರಿಸ್ತಾ ಇದ್ದೀನಿ, ಇದು ಇಡ್ಲಿ ಅಕ್ಕಿ. ಇಡ್ಲಿ ಅಕ್ಕಿನ ನಾನು 3 ಗ್ಲಾಸಷ್ಟು ಹಾಕೊಳ್ತಾ ಇದ್ದೀನಿ. 1 ಗ್ಲಾಸ್ ಹಾಕಿದ್ದೀನಿ, ಇದು 2ನೇ ಗ್ಲಾಸಷ್ಟು, ಹಾಗೆ 1 ಗ್ಲಾಸ್, ಒಟ್ಟು 3 ಗ್ಲಾಸಷ್ಟು ಇಡ್ಲಿ ಅಕ್ಕಿನ ಹಾಕೊಳ್ತಾ ಇದ್ದೀನಿ. ಹಾಗೆ 1/4 ಗ್ಲಾಸಷ್ಟು, ಅದೇ ಗ್ಲಾಸಲ್ಲಿ 1/4 ಗ್ಲಾಸು ಉದ್ದಿನ ಬೇಳೆ, ಹಾಗೆ 1 ಸ್ಪೂನು ಮೆಂತ್ಯ ಕಾಳು ಹಾಕಿ ಇದನ್ನು 3-4 ಟೈಮ್ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ನಾನು ನೆನೆಸ್ಲಿಕ್ಕೆ ಇಡ್ತೀನಿ. 7-8 ತಾಸು ನೆನೆಸ್ಲಿಕ್ಕೆ ಇಡಬೇಕು. ಇದು ನಾನು ಬೆಳಗ್ಗೆ 10 ಗಂಟೆ ಸುಮಾರು ನಾನು ನೆನೆಸಿದ್ದೆ, ಹಾಗೆ ಸಾಯಂಕಾಲ ಇದನ್ನು ರುಬ್ಕೋಬೇಕು. ನೋಡಿ ಈ ರೀತಿಯಾಗಿ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ನೆನೆಲಿಕ್ಕೆ ಬಿಡೋಣ. ರುಬ್ಬಕ್ಕಿಂತ 1/2 ಗಂಟೆ ಮುಂಚೆ ನಾನು ಇಲ್ಲಿ ಅವಲಕ್ಕಿನ ನೆನೆಸ್ತಾ ಇದ್ದೀನಿ. 1 ಕಪ್ಪಷ್ಟು ಅವಲಕ್ಕಿ, ಇದು ದಪ್ಪ ಅವಲಕ್ಕಿ ಅಥವಾ ತೆಳು ಅವಲಕ್ಕಿ ಯಾವುದು ಇರುತ್ತೋ ಮನೇಲಿ ಅದನ್ನು ಯೂಸ್ ಮಾಡಿ. ಅವಲಕ್ಕಿ 1-2-3 ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಕೂಡ ನಾನು 1/2 ಗಂಟೆ ನೆನೆಸಿಡ್ತೀನಿ, ಯಾಕಂದರೆ ಇದು ದಪ್ಪ ಅವಲಕ್ಕಿ. ಸೊ ಹಾಗಾಗಿ ಇದನ್ನು ನಾನು 1/2 ಗಂಟೆ ನೆನೆಸಿಬಿಟ್ಟು ನಂತರ ನಾನು ಇದನ್ನು ರುಬ್ಕೊಳ್ತೀನಿ. ನೋಡಿ ನೋಡಿ ಅಕ್ಕಿ ಕೂಡ ನೆಂದಿದೆ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ನೆನಿಬೇಕು, ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ಪಡ್ಡು ಅಥವಾ ದೋಸೆ. ಈಗ ಇದನ್ನು ರುಬ್ಕೋಬೇಕು. ಸೊ ಹಾಗಾಗಿ ಇದನ್ನು ನಾನೊಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ರುಬ್ಲಿಕ್ಕೆ ಅವಶ್ಯಕತೆ ಇದ್ದಷ್ಟು ಅಕ್ಕಿ ಹಾಕ್ಕೋಬೇಕು. ಹಾಗೆ ಅವಲಕ್ಕಿ ಕೂಡ ನೆನೆಸಿದ್ದೀನಲ್ವ, ಅದನ್ನು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೂ 1/2 ಉಳಿಸಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು, ಚೆನ್ನಾಗಿ ರುಬ್ಕೋಬೇಕು. ತರಿ ತರಿಯಾಗಿ ಎಲ್ಲ ರುಬ್ಕೊಳಕ್ಕೆ ಹೋಗಬಾರ್ದು. ನೋಡಿ ತೋರಿಸ್ತೀನಿ, ಈ ರೀತಿಯಾಗಿ ರುಬ್ಕೋಬೇಕು. ನೋಡಿ ಇಷ್ಟು ಚೆನ್ನಾಗಿ ಕ್ರೀಮಿಯಾಗಿದೆ ಅದು. ಈ ರೀತಿಯಾಗಿ ರುಬ್ಕೊಂಡ್ರೆ ಈ ತಟ್ಟೆ ಇಡ್ಲಿ ಹೋಟ್ಲಿಗಿಂತ ರುಚಿ ಬರುತ್ತೆ ಮನೇಲಿ ಮಾಡಿದರೆ, ಹಾಗಾಗಿ ಹೇಳ್ತಾ ಇರೋದು. ಸೊ ಉಳಿದಿರುವಂಥದ್ದು ಕೂಡ ಇದೇ ರೀತಿಯಾಗಿ ರುಬ್ಕೊಳ್ಳೋಣ. ಸೊ ನೋಡಿ ಎಲ್ಲ ಅವಲಕ್ಕಿ ಮತ್ತು ಏನು ಅಕ್ಕಿ ಇತ್ತಲ್ಲ ಎಲ್ಲ ಚೆನ್ನಾಗಿ ರುಬ್ಕೊಂಡು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ವ ಕರೆಕ್ಟಾಗಿ ಹದವಾಗಿ ಇದನ್ನು ಕರೆಕ್ಟಾಗಿ ನಾವು ನೆನೆಸಿ ಚೆನ್ನಾಗಿ ರುಬ್ಕೊಂಡ್ರೆ ಇಡ್ಲಿ ಪಡ್ಡು ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಎಲ್ಲ ಮಿಕ್ಸ್ ಮಾಡಿ ನಾನು 1 ಪ್ಲೇಟನ್ನು ಮುಚ್ಚಿಬಿಟ್ಟು ಇದನ್ನು ಓವರ್ ನೈಟ್ ಹಾಗೆ ಇಡ್ತೀನಿ. ಬೆಳಗ್ಗೆ ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇಡ್ಲಿ ಮಾಡ್ಕೊಳ್ಳೋಕ್ಕೆ ನಾನು ಬಿಸಿ ನೀರನ್ನು ಇಡ್ತಾ ಇದ್ದೀನಿ ಇಡ್ಲಿ ಪಾತ್ರೆಯಲ್ಲಿ. ಸೊ ನಾನು ಹೇಳಿದ್ನಲ್ವ ತಟ್ಟೆ ಇಡ್ಲಿ ಮಾಡ್ತಾ ಇರೋದು ಸ್ಪೆಷಲ್ಲಾಗಿ ಮನೆಯಲ್ಲೇ ತಟ್ಟೆ ಇಡ್ಲಿ, ಹೋಟೆಲ್ ಸ್ಟೈಲ್ ತಟ್ಟೆ ಇಡ್ಲಿ ಮನೆಯಲ್ಲೇ ಈ ರೀತಿಯಾಗಿ ಈಸಿಯಾಗಿ ಮಾಡ್ಕೊಳ್ಳಿ. ಹೋಟ್ಲಿಗೆ ಹೋಗಿ ತಿಂತೀರಾ ಅದು ಹೈಜಿನಿಕ್ ಆಗಿರಲ್ಲ, ಹಾಗಾಗಿ ಮನೆಯಲ್ಲೇ ನೀವು ತಟ್ಟೆ ಇಡ್ಲಿನ ಈ ರೀತಿಯಾಗಿ ಮಾಡ್ಕೋಬೋದು. ಅಲ್ಲಿ ನೀರು ಬಿಸಿ ಆಗ್ತಾ ಇರುತ್ತೆ, ನಿಮಗೆ ತೋರಿಸ್ತೀನಿ. ಓವರ್ ನೈಟ್ ನಾನು ಮುಚ್ಚಿಟ್ಟಿದ್ದೆ ಹಿಟ್ಟನ್ನು. ನೋಡಿ ಈಗ ಆ ಪ್ಲೇಟಲ್ಲಿ ಅಂದರೆ ಆ ಪ್ಲೇಟ್ ಕೂಡ ಟಚ್ ಆಗಿದೆ, ಅಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು. ಈ ರೀತಿಯಾಗಿ ಬರಬೇಕು ಹಿಟ್ಟು, ಆವಾಗ ಪರ್ಫೆಕ್ಟಾಗಿ ಇಡ್ಲಿ ಪಡ್ಡು ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು. ಈ ರೀತಿಯಾಗಿ ಹಿಟ್ಟು ಬಂದರೆ ಎಲ್ಲೂ ಫೇಲ್ ಆಗೋ ಚಾನ್ಸೇ ಇರಲ್ಲ. ನೀವು ಬೆಳಗ್ಗೆ ಮಾಡಿಟ್ರೆ ದೋಸೆ ಪಡ್ಡು ಅಥವಾ ಇಡ್ಲಿ ರಾತ್ರಿ ತನಕ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಸೊ ಮಿಕ್ಸ್ ಮಾಡಿದ ಹಿಟ್ಟು ನಾನು ಸ್ವಲ್ಪ ಜಾಸ್ತಿ ಇದೆ, ಅದು ನಾನು 2 ದಿನ ಯೂಸ್ ಮಾಡ್ತೀನಿ ಹಿಟ್ಟನ್ನು. ಮೊದಲು ನಾನು ಈಗ ಬೇರೆ ಪಾತ್ರೆಯಲ್ಲಿ ಸ್ವಲ್ಪ ತೆಗೆದಿಡ್ತಾ ಇದ್ದೀನಿ. ಇವಾಗ ಎಷ್ಟು ಅಂದರೆ ಆ ದಿನ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ತೀನಿ. ನೋಡಿ ಆ ಈ ಪಾತ್ರೆಯಲ್ಲಿ ನಾನು ಚಿಕ್ಕ ಪಾತ್ರೆಯಲ್ಲಿ ಹಾಕಿದ್ದೀನಲ್ವ, ಅದು ನಾನು ನೆಕ್ಸ್ಟ್ ಡೇಗೆ ಯೂಸ್ ಮಾಡ್ತೀನಿ. ಸೊ ಈ ಪಾತ್ರೆಯಲ್ಲಿ ನಾನು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಸೊ ನಾನು ಫಸ್ಟ್ ದಿನ ನಾನು ಇಡ್ಲಿ ಮತ್ತು ಪಡ್ಡನ್ನು ಮಾಡ್ಕೊಳ್ತೀನಿ, ಹಾಗಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಬೇಕಾಗುತ್ತೆ, ಸ್ವಲ್ಪ ಗಟ್ಟಿ ಇತ್ತು ಹಾಗಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ಕುಕ್ಕಿಂಗ್ ಸೋಡಾನ ಯೂಸ್ ಮಾಡ್ತಾ ಇಲ್ಲ, ವಿತೌಟ್ ಕುಕ್ಕಿಂಗ್ ಸೋಡಲ್ಲೇ ನಾನು ಈ ತಟ್ಟೆ ಇಡ್ಲಿ ಯಾವ ರೀತಿ ಮನೇಲಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ನೋಡಿ ಈ ತಟ್ಟೆಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿಬಿಟ್ಟು 1/4 ಸ್ಪೂನಷ್ಟು ನಾನು ಹಿಟ್ಟನ್ನು ಹಾಕ್ಕೊಂಡು ಎಲ್ಲ ತಟ್ಟೆಯಲ್ಲಿ ಇಟ್ಕೊಳ್ತೀನಿ. ನೀರು ಕೂಡ ಅಲ್ಲಿ ಬಿಸಿ ಆಗ್ತಾ ಇರುತ್ತೆ, ಅಷ್ಟರಲ್ಲಿ ಇದನ್ನು ನಾವು ಈ ರೀತಿಯಾಗಿ ಫಿಲ್ ಮಾಡ್ಕೊಳ್ಳೋಣ. ಮೊದಲೇ ರಾತ್ರಿನೇ ನೀವು ಉಪ್ಪು ಹಾಕ್ಬಿಟ್ರೆ ಏನಾಗತ್ತಂದರೆ ಹುಳಿ ಬರುತ್ತೆ ಹಿಟ್ಟು, ಹಾಗಾಗಿ ಬೆಳಗ್ಗೆ ಟೈಮಲ್ಲೇ ಹಿಟ್ಟಲ್ಲಿ ನಾವು ಉಪ್ಪನ್ನು ಹಾಕೋಬೇಕಾಗತ್ತೆ. ಸೊ ನಾನು ಸೈಡ್ ಇಟ್ಟಿದ್ದೀನಲ್ವ ಅದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಟು ನೆಕ್ಸ್ಟ್ ಡೇ ನಾವು ಏನು ಬೇಕೋ ಅದನ್ನು ನಾವು ಮಾಡ್ಕೋಬೋದು. ಸೊ ಈಗ ಇದನ್ನು ನಾನು ನೋಡಿ ಈ ರೀತಿಯಾಗಿ ಎಲ್ಲ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಪ್ಲೇಟಲ್ಲಿ ಈ ರೀತಿಯಾಗಿ ನಾನು ಮತ್ತೆ ಈ ಥರ ಹಾಕೊಂಡ್ಬಿಟ್ಟು ನೋಡಿ
ಇದನ್ನು ಕವರ್ ಮಾಡಬೇಕು, ಅಂದರೆ ಅದು ಪ್ಲೇಟು ಕೆಳಗಡೆ ಬೀಳಲ್ಲ. ಸೊ ಈ ಥರ ಹಾಕಿಬಿಟ್ಟು ಬಿಸಿ ಆಗ್ತಾ ಇರೋ ನೀರಲ್ಲಿ ಈಗ ನಾನು ಇದನ್ನು ಎತ್ತಿಬಿಟ್ಟು ಅದರಲ್ಲಿ ಹಾಕ್ತೀನಿ. ನೋಡಿ, ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ಒಂದು 10-15 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಸೊ ತಟ್ಟೆ ಇಡ್ಲಿ ಯಾರಿಗಿಷ್ಟ ಇದೆಯೋ ಅವರು ತಟ್ಟೆ ಇಡ್ಲಿ ತಿನ್ನಿ, ಅಥವಾ ಅಂದರೆ ಮನೇಲಿ ಎಲ್ರಿಗೂ ಒಂದೊಂದು ರುಚಿ ಬೇಕಾಗತ್ತೆ, ಆವಾಗ ನೀವು ಈ ರೀತಿಯಾಗಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ಒಂದು 10-15 ನಿಮಿಷ ಇದು ಆಗಿದೆ, ಬಿಸಿ ಇದೆ, ಹಾಗಾಗಿ ನಾನು ಸೈಡಲ್ಲಿ ಎತ್ತಿಡ್ತೀನಿ. ಹೇಳಿದ್ನಲ್ವಾ ಎಲ್ರಿಗೂ ಒಂದೊಂದು ರುಚಿ ಬೇಕಾಗತ್ತೆ ಅಂತ. ಹಾಗಾಗಿ ನಾನು ಇವತ್ತು ಎರಡು ರೀತಿಯ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ತಾ ಇದ್ದೀನಿ, ತಟ್ಟೆ ಇಡ್ಲಿ ಮತ್ತು ಪಡ್ಡು. ಹೌದು ಸ್ನೇಹಿತರೆ, ಪಡ್ಡು ಕೂಡ ಮಾಡ್ತಾ ಇದ್ದೀನಿ ಅದೇ ಬ್ಯಾಟರಲ್ಲಿ. ಸೊ ಪಡ್ಡು ಹಂಚನ ಇಟ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಆದ ನಂತರ ಅದೇ ಬ್ಯಾಟರಲ್ಲಿ ನಾನು ಪಡ್ಡನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಅದೇ ಹಿಟ್ಟಲ್ಲಿ ನಾ ಏನು ಇಡ್ಲಿ ಮಾಡಿದ್ವಲ್ವ ಅದೇ ಹಿಟ್ಟನ್ನು ನಾನೀಗ ಪಡ್ಡು ಮಾಡ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಅದರಲ್ಲಿ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಡಬೇಕು. 2 ನಿಮಿಷ ಇದನ್ನ ಮುಚ್ಚಿಟ್ಬಿಟ್ಟು ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ, ಕಲರ್ಫುಲ್ ಅಂದರೆ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬರುತ್ತೆ. ನಾವು ಹಾಕಿರೋದು ಕಡಿಮೆ ಇಂಗ್ರೀಡಿಯೆಂಟ್ಸು, ಅಕ್ಕಿ, ಉದ್ದಿನ ಬೇಳೆ ಮತ್ತು ಸ್ವಲ್ಪ 1 ಸ್ಪೂನಷ್ಟು ಮೆಂತ್ಯ ಕಾಳು ಹಾಕಿದ್ದೀವಿ, ಅವಲಕ್ಕಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಕಲರು, ಎಷ್ಟು ಚೆನ್ನಾಗಿ ಮೇಲೆ ಗೋಲ್ಡನ್ ಕಲರ್ ಬಂದಿದೆ, ಮತ್ತು ಕ್ರಿಸ್ಪಿ ಇರುತ್ತೆ, ಒಳಗಡೆ ಅಷ್ಟೇ ಸಾಫ್ಟ್ ಆಗಿರುತ್ತೆ. ರುಚಿ ಅಂತೂ ಮರೆಯೋದೇ ಇಲ್ಲ ಸ್ನೇಹಿತರೆ. ಮಿಸ್ ಮಾಡದೆ ಇದನ್ನು ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಈ ರೆಸಿಪಿ ಬೆಳಗ್ಗೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರಿಗೆ ಕೂಡ ಮಾಡ್ಕೋಬೋದು, ಎಲ್ಲದಕ್ಕೂ ಇದು ಸೂಟೇಬಲ್ ಅಂತ ಹೇಳ್ಬೋದು. ಯಾಕಂದರೆ ಯಪ್ಪ ನಾಳೆ ಏನು ಮಾಡೋದು ಅಂಥೇಳಿ ಕೆಲವರು ಅಂದರೆ ಗೃಹಿಣಿಗಳು ತಲೆ ಕೆಡಿಸ್ಕೊತಾ ಇರ್ತಾರೆ. ಹಾಗಾಗಿ ಈ ರೀತಿ ರುಬ್ಬಿಟ್ಟು ನೀವು 3 ದಿನ ಕೂಡ ಯೂಸ್ ಮಾಡ್ಬೋದು. ಬ್ಯಾಟರಲ್ಲಿ ಉಪ್ಪು ಹಾಕಬೇಡಿ, ಹಾಗೆ ಇಡಿ. ಯಾವಾಗ ಯೂಸ್ ಮಾಡ್ತೀರೋ ಅವಾಗ ನೀವು ಈ ಥರ ನೀವು ಉಪ್ಪು ಹಾಕ್ಕೊಂಡ್ಬಿಟ್ಟು ನಿಮ್ಗೇನು ಬೇಕೋ ಅದು ಮಾಡ್ಕೋಬೋದು. ನೋಡಿ, ಈಗ ಪಡ್ಡು ಎರಡು ಕಡೆ ನಾನು ಚೆನ್ನಾಗಿ ಬೇಯಿಸಿಬಿಟ್ಟು ಈಗ ನಾನು ಒಂದು ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ. ಸೊ ತಟ್ಟೆ ಇಡ್ಲಿ ಕೂಡ ರೆಡಿಯಾಗಿದೆ, ಹಾಗೆ ಪಡ್ಡು ಕೂಡ ರೆಡಿಯಾಯಿತು. ಚಟ್ನಿ, ಕಾಯಿ ಚಟ್ನಿ ಜೊತೆ ಈ ಸಾಂಬಾರ್ ಜೊತೆ ನೀವು ಪಡ್ಡು ತಿಂತಾ ಇದ್ರೆ ಮರೆಯೋದೇ ಇಲ್ಲ ರುಚಿ, ಅಷ್ಟೊಂದು ರುಚಿಯಾಗಿರುತ್ತೆ ಸ್ನೇಹಿತರೆ. ನೀವು ತಿಂದಮೇಲೇ ಗೊತ್ತಾಗತ್ತೆ ಇದರ ರುಚಿ, ಕ್ರಿಸ್ಪಿಯಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ತಟ್ಟೆ ಇಡ್ಲಿ ತಿನ್ಲಿಕ್ಕೆಲ್ಲ, ತಟ್ಟೆ ಇಡ್ಲಿ ಹೋಟೆಗೆಲ್ಲ ಹೋಗ್ಬೇಕಂತ ಏನೂ ಇಲ್ಲ. ಮನೇಲೆ ನೀವು ಈ ರೀತಿಯಾಗಿ ತಟ್ಟೆ ಇಡ್ಲಿ ತಿನ್ನಿ, ನೀವು ಹೋಟ್ಲಿಗೆ ಹೋಗೋದನ್ನೇ ಮರ್ತು ಬಿಡ್ತೀರಾ ಅಂತ 100% ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಯಾಕಂದರೆ ಅದಕ್ಕಿಂತ ರುಚಿ, ಅದಕ್ಕಿಂತ ಸಾಫ್ಟ್ ಆಗಿರುತ್ತೆ. ತೋರಿಸ್ತೀನಿ ನೋಡಿ ನಾನು ಈಗ ನಿಮಗೆ. ಆವಾಗಲೇ ತುಂಬ ಬಿಸಿ ಇತ್ತು, ತೆಗಿಲಿಕ್ಕಾಗಲ್ಲ. ಪಡ್ ಮಾಡೋಷ್ಟೊತ್ತಿಗೆ ಸ್ವಲ್ಪ ಇದು ತಣ್ಣಗಾಗಿದೆ, ತುಂಬ ತಣ್ಣಗಲ್ಲ, ಅಂದರೆ ತೆಗೆಯುವಷ್ಟು ತಣ್ಣಗಿದೆ. ತುಂಬ ತಣ್ಣಗೆ ಮಾಡಿಕೊಂಡು ತಿನ್ನಬೇಡಿ. ತಣ್ಣಗೆ ಮಾಡಿದರೂ ಕೂಡ ಅದು ಅಷ್ಟೇ ಸಾಫ್ಟ್ ಇರುತ್ತೆ. ಆದರೆ ಮನೆಯಲ್ಲಿ ಮಾಡ್ತೀರಾ, ಬಿಸಿ ಬಿಸಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಇದ್ದೀನಿ ಅಲ್ವಾ. ಸೊ ನೋಡಿ, ಎಲ್ಲೂ ಕೂಡ ಅಂಟ್ಕೊಂಡಿಲ್ಲ, ಎಷ್ಟು ಚೆನ್ನಾಗಿದೆ ಅಂದರೆ ನಿಮ್ಗೆ ನೋಡ್ತಾನೆ ಗೊತ್ತಾಗುತ್ತೆ. ಹತ್ತಿ ಥರ ಸಾಫ್ಟ್ ಆಗಿದೆ, ನೋಡುವಾಗಲೇ ನಿಮ್ಗೆ ಗೊತ್ತಾಗತ್ತೆ ಅಲ್ವಾ. ಸೊ ಈ ರೀತಿ ತಟ್ಟೆ ಇಡ್ಲಿ ಯಾಕೆ ಮನೆಯಲ್ಲೇ ಮಾಡಿ ತಿನ್ನಬಾರ್ದು ಹೇಳಿ ಅಲ್ವಾ. ಪಡ್ಡು, ದೋಸೆ, ಈ ತಟ್ಟೆ ಇಡ್ಲಿ, ವಾವ್, ಏನು ರುಚಿ ಅಂತೀರಾ. ನೀವು ಮರೆಯೋದೇ ಇಲ್ಲ, ಯಾರಾದರೂ ಗೆಸ್ಟ್ ಮನೆಯಲ್ಲಿ, ರಿಲೇಷನ್ ಯಾರೇ ಬರಲಿ, ಮಾಡಿ ಕೊಡಿ, ಇದಕ್ಕೆ ಹೋಟ್ಲಿಂದ ತಂದು ಕೊಟ್ಟಿದ್ದೀರಾ ಅಂತ ಕೇಳೇ ಕೇಳ್ತಾರೆ ಸ್ನೇಹಿತರೆ. ನೋಡಿ, ನಾನೆಲ್ಲ ಪ್ಲೇಟಲ್ಲಿರೋ ಇಡ್ಲಿನ ತೆಗೆದುಬಿಟ್ಟು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ. ಯಾರಿಗೆಲ್ಲ ಪಡ್ಡು ಇಷ್ಟ ಆಗುತ್ತೋ ಪಡ್ಡು ತಿನ್ನಿ, ಇಡ್ಲಿ ಇಷ್ಟ ಆಗುತ್ತೋ ಇಡ್ಲಿ ತಿನ್ಬೋದು, ದೋಸೆ ಇಷ್ಟ ಆದರೆ ದೋಸೆ ಕೂಡ ತಿನ್ಬೋದು ಅಲ್ವಾ. ಯಾರಿಗೇನೇನು ಇಷ್ಟನೋ ಅದು ಮನೆಯಲ್ಲಿ ನೀವು ಒಂಥರ ಹೋಟ್ಲಲ್ಲಿ ಆರ್ಡರ್ ಮಾಡ್ತೀರಲ್ವಾ, ದೋಸೆ ಬೇಕು, ಪಡ್ಡು ಬೇಕು, ಇಡ್ಲಿ ಬೇಕು ಅಂತ, ಅದನ್ನು ಮನೆಯಲ್ಲೇ ಈ ರೀತಿಯಾಗಿ ಮಾಡಿ ಹೈಜೀನಿಕ್ ಆಗಿ ಆರೋಗ್ಯವಾಗಿ ತಿನ್ಬೋದು. ಚಟ್ನಿ ಜೊತೆ, ಸಾಂಬಾರ್ ಜೊತೆ ಈ ತಟ್ಟೆ ಇಡ್ಲಿ ರೆಡಿಯಾಯಿತು. ಹೇಗಿತ್ತು ಇವತ್ತು ಈ ತಟ್ಟೆ ಇಡ್ಲಿ? ಚೆನ್ನಾಗಿತ್ತಲ್ವಾ? ಸೂಪರ್ ಆಗಿತ್ತು, 100% ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈ ರುಚಿ ಮರೆಯೋದೇ ಇಲ್ಲ, ನೀವು ಯಾವ ಹೋಟ್ಲಲ್ಲೂ ಸಿಗಲ್ಲ ಈ ರುಚಿ. ನೋಡಿ, ನಾನು ಫಸ್ಟ್ ದಿನ ಪಡ್ಡು ಮತ್ತು ಚಟ್ನಿ ಮಾಡಿದ್ದೀನಿ. ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಆಗುತ್ತೆ, ಹಾಗೆ ಲಂಚ್ ಬಾಕ್ಸಿಗೆ ಕೂಡ ನಾನು ಮಾಡಿದ್ದೀನಿ. ಹಾಗೆ ನಾನು ಸ್ವಲ್ಪ ಹಿಟ್ಟು ತೆಗೆದಿಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನು ನಾನು ನೆಕ್ಸ್ಟ್ ಡೇ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ದೋಸೆನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದರಲ್ಲಿ ಉಪ್ಪು ಹಾಕ್ಕೊಳ್ಳದೆ ನೀವು ಫ್ರಿಜ್ಜಲ್ಲಿ ಇಡಿ, ಅದು ಹುಳಿ ಬರೋ ಚಾನ್ಸೇ ಇಲ್ಲ. ಸೊ ಈಗ ದೋಸೆ ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ, ತೋರಿಸ್ತೀನಿ. ದೋಸೆ ಕೂಡ ಅದೇ ಬ್ಯಾಟರಲ್ಲಿ ದೋಸೆ ಯಾವ ಥರ ರುಚಿ ಬರುತ್ತೆ, ಅಥವಾ ಎಷ್ಟು ಕಲರ್ಫುಲ್ಲಾಗಿರುತ್ತೆ ಅಂದರೆ ಗೋಲ್ಡನ್ ಕಲರ್ ಇರುತ್ತೆ, ಅದು ಈ ಹೋಟ್ಲಲ್ಲೆಲ್ಲ ಇರುತ್ತಲ್ವಾ, ಅದೇ ರೀತಿಯಾಗಿ ನೀವು ಸೆಟ್ ದೋಸೆ ಆದರೂ ಮಾಡ್ಕೊಳ್ಳಿ, ಅಥವಾ ಈ ಮಸಾಲೆ ದೋಸೆ ಥರ ಆದರೂ ಮಾಡ್ಕೊಳ್ಳಿ. ಅಂದರೆ ಯಾವ ರೀತಿ ಬೇಕೋ ಆ ರೀತಿ ದೋಸೆ ಕೂಡ ಮಾಡ್ಕೋಬೋದು. ವೆರೈಟಿ ವೆರೈಟಿ ದೋಸೆ ಕೂಡ ಇದೇ ಬ್ಯಾಟರಲ್ಲಿ ನೀವು ಮಾಡಿ ತಿನ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ತೆಳುವಾಗಿ ದೋಸೆ ಮಾಡಿದ್ದೀನಿ. ಇದು ಕೂಡ ನಾನು ನೆಕ್ಸ್ಟ್ ಡೇ
ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸಿಗೆ ನಾನು ಮಾಡಿದ್ದೀನಿ. ತುಂಬ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನಿಮಗೆ ಕೆಲಸ ಕೂಡ ಕಡಿಮೆ ಆಗುತ್ತೆ, ಆಮೇಲೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಅದರಲ್ಲಿ ನಮಗೆ ತುಂಬ ಖುಷಿ ಆಗುತ್ತೆ ಅಲ್ವಾ? ಕೆಲಸ ಕಡಿಮೆ ಮತ್ತು ಎಲ್ಲರೂ ಇಷ್ಟಪಟ್ಟು ತಿಂತಾರಂದರೆ ಅದಕ್ಕೆ ಖುಷಿಗೆ ಪಾರೇ ಇಲ್ಲ ಅಲ್ವಾ? ಸೊ ಹಾಗಾಗಿ ಗೃಹಿಣಿಯರಿಗೆ ಹಬ್ಬ ಏನೇನು ಮಾಡೋದು, ನಾಳೆ ಏನು ಮಾಡೋದು ಅಂಥೇಳಿ ನಾವು ಟೆನ್ಷನ್ ಮಾಡ್ತಾ ಇರ್ತೀವಿ. ಹಾಗಾಗಿ ಅವಾಗವಾಗ ಈ ರೀತಿ ಮಾಡಿ ತಿನ್ನಿ, ತುಂಬ ರುಚಿಯಾಗಿರುತ್ತೆ, ನಿಮ್ಮ ಕೆಲಸ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ದೋಸೆ ಕೂಡ ನೋಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ, ಹಾಗೆ ಲಂಚ್ ಬಾಕ್ಸ್ ಕೂಡ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆದಷ್ಟು ಇದು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಅವರು ಕೂಡ ಒಂದು ಬ್ಯಾಟರ್ಲಿ ಇಷ್ಟೆಲ್ಲ ಅಡುಗೆ ಮಾಡ್ಬೋದು ಅಂತ ಅವ್ರಿಗೆ ಕೂಡ ಗೊತ್ತಾಗುತ್ತೆ, ಮತ್ತು ರುಚಿ ಕೂಡ ಜಾಸ್ತಿ ಆಗುತ್ತೆ. ಹೋಟ್ಲಲ್ಲಿ ಹೋಗೋದನ್ನು ಬಿಟ್ಟು ಮನೆಯಲ್ಲಿ ಈ ರೀತಿಯಾಗಿ ಮಾಡಿ ತಿಂತಾರೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇದು ಬಾಕ್ಸಿಗೆ ಅಂದರೆ ನಾನು ನೆಕ್ಸ್ಟ್ ಡೇ ಮಾಡಿದೆ ಅಂತ ಹೇಳಿದ್ದಲ್ವಾ, ಸೊ ಅದು ಲಂಚ್ ಬಾಕ್ಸಿಗೆ ಕೂಡ ಹಾಕಿದ್ದೀನಿ. ನೆಕ್ಸ್ಟ್ ಡೇ ನಾನು ನೋಡಿ ಕಡಲೆಕಾಳು ಸ್ವಲ್ಪ ಮಸಾಲೆ ಎಲ್ಲ ಹಾಕಿಬಿಟ್ಟು ದೋಸೆಗೆ ನಾನು ಈ ರೀತಿಯಾದ ಸಾಗು ಮಾಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ನೀವು ಟ್ರೈ ಮಾಡ್ತೀರಂತ ಹೇಳ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.